ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಇವತ್ತಿನ ರೆಸಿಪಿ ಏನಂದರೆ ಮೆಂತ್ಯ ಸೊಪ್ಪಿನ ಪರಾಟ ಅಥವಾ ಮೆಂತ್ಯ ಸೊಪ್ಪಿನ ಚಪಾತಿ. ಒಂದೇ ಥರ ಚಪಾತಿನ ತಿಂದು ಬೇಜಾರಾದಾಗ ಈ ಥರ ಆರೋಗ್ಯಕರವಾದ ಚಪಾತಿನ ಟ್ರೈ ಮಾಡ್ಬೋದು. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಟ್ಯಾಪ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮೊದಲಿಗೆ ನಾನಿಲ್ಲಿ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಈ ಥರ ಚೆನ್ನಾಗಿ ಜರಡಿ ಹಿಡಿದು ತಗೊಳ್ತಾ ಇದ್ದೀನಿ. ಅಂಗಡಿಯಲ್ಲಿ ಸಿಗೋ ರೆಡಿಮೇಡ್ ಗೋಧಿ ಹಿಟ್ಟನ್ನು ಬಳಸೋ ಬದಲು ಸುಲಭವಾಗಿ ಗೋಧಿನ ತಗೊಂಡು ಮಿಲ್ಗೆ ಹಾಕಿಸಿ ಉಪಯೋಗಿಸಿದ್ರೆ ಅದಿನ್ನೂ ಒಳ್ಳೆಯದು. ಹಾಗಾಗಿ ನಾನಿಲ್ಲಿ ಗೋಧಿ ಹಿಟ್ಟನ್ನು ಜರಡಿ ಹಿಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 1 ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಎಷ್ಟು ಸಣ್ಣದಾಗಿ ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಚಬೇಕು, ಅಂದರೆ ಚಪಾತಿ ಚೆನ್ನಾಗಿ ಬರುತ್ತೆ ನೋಡಿ. ನಂತರ 1/4 ಇಂಚಷ್ಟು ಶುಂಠಿ, 1 ಮೆಣಸಿನ್ಕಾಯಿನ ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇವೆಲ್ಲನೂ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಮೆಂತ್ಯ ಸೊಪ್ಪು ಗೋಧಿ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಬೆರೆಯೋ ಥರ ನೀಟಾಗಿ ಕಲಸ್ಕೋಬೇಕು. ಆ ನಂತರ ನೀರು ಹಾಕಿ ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೋಬೇಕು ಹಿಟ್ಟನ್ನು. ನೋಡಿ, ನಾನು ಹಿಟ್ಟನ್ನು ಕಲಸ್ಕೊಳ್ತಾ ಇದ್ದೀನಿ ಬೇಕಾದಷ್ಟು ನೀರನ್ನು ಸೇರಿಸಿ. ಮೆಂತ್ಯ ಸೊಪ್ಪನ್ನು ಸೇರಿಸಿರೋದ್ರಿಂದ ಈ ಚಪಾತಿ ತುಂಬಾ ಹೆಲ್ದಿಯಾಗಿರುತ್ತೆ. ನೋಡಿ, ಅರಿಶಿನದ ಪುಡಿನ ನಾನು ಮೊದಲೇ ಹಾಕೋದಕ್ಕೆ ಮರೆತೆ, ಹಾಗಾಗಿ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಉಪ್ಪು ಹಾಕೋವಾಗಲೇ ಗೋಧಿ ಹಿಟ್ಟಿನ ಜೊತೆಗೆ ಅರಿಶಿನದ ಪುಡಿ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದನ್ನು 2-3 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ಹೀಗೆ ಮಾಡಿದ್ರೆ ಮೆಂತ್ಯ ಸೊಪ್ಪು ಹೊಂದ್ಕೊಳ್ಳುತ್ತೆ ಗೋಧಿ ಹಿಟ್ಟಿನ ಜೊತೆಗೆ. ನಂತರ 2-3 ನಿಮಿಷ ಕಲಸ್ಕೊಂಡ ನಂತರ 1/2 ಸಣ್ಣ ಚಮಚ ಎಣ್ಣೆನ ಸೇರಿಸಿ ಸಹ ನಾನು ಚೆನ್ನಾಗಿ 1-2 ನಿಮಿಷ ಕಲಸ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಕಲಸಿದ ನಂತರ 10-15 ನಿಮಿಷ ಇದನ್ನು ಚೆನ್ನಾಗಿ ಮೇಲುಗಡೆ ಒಂದು ಪಾತ್ರೆನ ಮುಚ್ಚಿ 10-15 ನಿಮಿಷ ಹಾಗೆ ಬಿಟ್ಬಿಡಬೇಕು. ನೋಡಿ, ಇವಾಗ 10-15 ನಿಮಿಷ ಆಯಿತು, ಹಿಟ್ಟು ಚೆನ್ನಾಗಿ ನೆಂದಿದೆ ನೋಡಿ. ಇವಾಗ 1 ಚಪಾತಿಗೆ ಬೇಕಾದಷ್ಟು ಉಂಡೆನ ಮಾಡ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟಿಂದು. ನೋಡಿ, ಹೀಗೆ ಮಾಡಿಕೊಂಡು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಾಡಿಕೊಂಡ್ರೆ ಕೈಗೆ ಗೋಧಿ ಹಿಟ್ಟು ಹೊಂಟಲ್ಲ. ನೋಡಿ, ನಾನು ಮೀಡಿಯಮ್ ಸೈಜಲ್ಲಿ 2 ಚಪಾತಿ ಉರುಳಿಗಳನ್ನು ಮಾಡ್ಕೊಂಡಿದ್ದೀನಿ. ಆ ನಂತರ ಇದನ್ನು ಲಟ್ಸೋದಕ್ಕೆ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಸ್ವಲ್ಪ. ಈಗ 1 ಉರುಳಿನ ತಗೊಂಡು ನೋಡಿ, ಅದನ್ನು ಗೋಧಿ ಹಿಟ್ಟಲ್ಲಿ ಈ ಥರ ಡಿಪ್ ಮಾಡಿ, ಅಂದರೆ ಅದಕ್ಕೆ ಚೆನ್ನಾಗಿ ಗೋಧಿ ಹಿಟ್ಟನ್ನು ಸವರಿ, ನಂತರ ಒಂದು ಪೂರಿ ಆಕಾರಕ್ಕೆ ಲಟ್ಟಿಸ್ಕೋಬೇಕು. ನೋಡಿ, ಸಣ್ಣದಾಗಿ ಒಂದು ಪೂರಿ ಆಕಾರಕ್ಕೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ 1 ಸಣ್ಣ ಚಮಚದಷ್ಟು ಎಣ್ಣೆನ ಹಾಕಿ ಅದನ್ನು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಒಂದು ಸಲ ಮಡಚಿ, ಆನಂತರ ಮತ್ತೊಂದು ಸ್ವಲ್ಪ ಎಣ್ಣೆನ ಸವರಿ, ಮೇಲ್ಗಡೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಮತ್ತೊಂದು ಸಲ ಮಡಚಿ ಟ್ರಯಾಂಗಲ್ ಶೇಪ್ನ ಮಾಡಿದ್ದೀನಿ. 4 ಫೋಲ್ಡ್ ಆಗಿದೆ ಇವಾಗ ಚಪಾತಿ. ನೋಡಿ, ಈಗ ಚಪಾತಿನ ಲಟ್ಟಿಸ್ಕೊಳ್ತಾ ಇದ್ದೀನಿ. ಎಡ್ಜಲ್ಲಿ ಚೆನ್ನಾಗಿ ಲಟ್ಟಿಸ್ಕೋಬೇಕು, ಮಧ್ಯದಲ್ಲಿ ಲಟ್ಟಿಸ್ಕೋಬಾರ್ದು. ಮಧ್ಯದಲ್ಲಿ ಲಟ್ಟಿಸ್ಕೊಂಡ್ರೆ ಚಪಾತಿ ಉಬ್ಬಿ ಬರಲ್ಲ, ಈ ಪರಾಟನೂ ಅಷ್ಟೇ. ಉಬ್ಬಬೇಕು ಅಂದರೆ ಮಧ್ಯದಲ್ಲಿ ಲಟ್ಟಿಸ್ಕೋಬಾರ್ದು. ನೋಡಿ, ಇವಾಗ ಇದು ರೆಡಿ ಆಯಿತು. ಇದನ್ನು ಈ ಥರ ತಗೊಂಡು ಹಂಚಿಗೆ ಹಾಕೋಬೇಕು. ಇಲ್ಲಿ ನಾನು ಒಂದು ಹಂಚನ್ನು, ಕಬ್ಬಿಣದ ಹಂಚನ್ನು ಕಾಯಕ್ಕಿಟ್ಟಿದ್ದೆ, ಅದು ಕಾದಿದೆ. ಇವಾಗ ಮಾಡಿಟ್ಕೊಂಡಿರೋ ಚಪಾತಿನ ಹಂಚಿನ ಮೇಲೆ ಹಾಕಿ ನಂತರ 1 ಸಣ್ಣ ಚಮಚದಷ್ಟು ಎಣ್ಣೆನ ಮೇಲೆ ಸವರ್ತಾ ಇದ್ದೀನಿ. ಕಾಣಿಸ್ತಾ ಇದೆ ನೋಡಿ, ಈಗ ಚಪಾತಿನ ತಿರುವಾಕೊಂಡೆ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ.
ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಮಕ್ಕಳಿಗೂ ಅಷ್ಟೇ. ಸೊಪ್ಪನ್ನು ತಿನ್ನಲ್ಲ ಅನ್ನೋರು ಈ ಥರ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು, ಆಮೇಲೆ ಸೊಪ್ಪನ್ನು ತಿಂದಾಗೂ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂತು ಚಪಾತಿ. ಈ ಚಪಾತಿನ ಮಕ್ಕಳಿಗೆ ಸ್ಕೂಲ್ಗೆ ಲಂಚ್ ಬಾಕ್ಸ್ಗೆ ಹಾಕಿ ಕಳಿಸಿದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂತು ಚಪಾತಿ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ನಾನು ತೆಕ್ಕೊಂಡೆ. ಅದೇ ಥರ ನಾನು ಎಲ್ಲ ಚಪಾತಿಗಳನ್ನು ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡಿ ಲೇಯರ್ ಆಗಿ ಕೂಡ ಬಂದಿದೆ. ಈ ಆರೋಗ್ಯಕರ ಮೆಂತ್ಯ ಚಪಾತಿ ಜೊತೆ ನಾನಿಲ್ಲಿ ಕಡಲೆಬೇಳೆ ಸಬ್ಬಸಿಗೆ ಸೊಪ್ಪಿನ ಪಲ್ಯನ ಸರ್ವ್ ಮಾಡ್ತಾ ಇದ್ದೀನಿ, ಜೊತೆಗೆ ಮೊಸರು ಕೂಡ. ಈ ರೆಸಿಪಿ ನಮ್ಮ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ, ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೋಡಿದ್ರಲ್ವ ಫ್ರೆಂಡ್ಸ್ ಆರೋಗ್ಯಕರ ಮೆಂತ್ಯ ಚಪಾತಿನ ಹೇಗೆ ಮಾಡೋದು ಅಂತ. ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.